ನನಗೆ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ಬಂತು. ಆವಾಗ ದೂರದರ್ಶನದಲ್ಲಿ ತುಂಗೆ ತೀರದಲ್ಲಿ ಅಂತ ಒಂದು ಸೀರಿಯಲ್ ಬರ್ತಿತ್ತು, ಅದರಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ನನಗೆ ಜಯಸಿಂಹ ಮುಸ್ರಿ ಸರು ಒಂದು ಆಪರ್ಚುನಿಟಿನ ಕೊಟ್ಟರು. ಆವಾಗ ಬರೀ 13 ಎಪಿಸೋಡ್ಸ್ ಬರೋದು ದೂರದರ್ಶನದಲ್ಲಿ, ಅದರಲ್ಲಿ ನಾವು ಯಾವಾಗ ಬರ್ತೀವಿ ಟಿ ವಿಲಿ ಅಂತ ಕಾಯ್ಕೊಂಡು ಕೂತಿದ್ದು ನಮ್ಮನ್ನು ನಾವೇ ನೋಡ್ಕೊಳ್ಳೋ ಅಂತ ಇದಿತ್ತು. ಅದು ಫಸ್ಟ್ ಟೈಮ್ ಅವ್ರು ಕರೆದ್ಬಿಟ್ಟು ಒಂದು ರೋಲ್ ಇದೆ ನೀವು ಮಾಡಬೇಕು ಅಂತಂದಾಗ ನಾನು ತುಂಬ ಸಂತೋಷವಾಗಿ ಒಪ್ಪಿಕೊಂಡೆ. ಆವಾಗ ನಮಗೇನು ಅಷ್ಟು ಒಳ್ಳೆ ಡ್ಯಾನ್ಸರ್ ಆಗಿದ್ದೆ, ಚೆನ್ನಾಗಿ ಸ್ಟೇಜ್ ಮೇಲೆ ನಾನು ನಾನು ಪ್ರೆಸೆಂಟ್ ಮಾಡ್ಕೊಳ್ತಾ ಇದ್ದೆ, ಫ್ಯಾಷನ್ ಶೋಸ್ ಎಲ್ಲ ಮಾಡ್ತಿದ್ದೆ, ಬಟ್ ಅಭಿನಯ ಅನ್ನೋದು ಕ್ಲೋಸಪ್ಪಲ್ಲೆಲ್ಲ ಇಟ್ಟಾಗ ನನಗಷ್ಟು ಗೊತ್ತಿರಲಿಲ್ಲ. ನಿಜವಾಗ್ಲೂ ಅದು ನನ್ನ ಮೊದಲ ಆಪರ್ಚುನಿಟಿ ಆಗಿತ್ತು. ಮತ್ತು ದೂರದರ್ಶನದಲ್ಲಿ ಒಂದು ಆ್ಯಂಕರಿಂಗ್ ಮಾಡಿದ್ವಿ ಈ ಜಾನಪದ ಲೋಕದ ಬಗ್ಗೆ, ಒಂದಷ್ಟು ಜಾನಪದ ವಿಚಾರಗಳು ಇದು ಬಂತು, ಕಾನ್ಸೆಪ್ಟ್ ಬಂತು. ಆವಾಗ ದೂರದರ್ಶನದಲ್ಲಿ ಅದು ಕೂಡ ಒಂದು ಎಪಿಸೋಡು, ಅಲ್ಲಿ ನಾನು ಆ್ಯಂಕರಿಂಗ್ ಮಾಡಿದ್ದೆ. ಮತ್ತು ಈ ಸೀರಿಯಲ್ 13 ಎಪಿಸೋಡಲ್ಲಿ ನಂದೊಂದು 8 ಎಪಿಸೋಡ್ ಬಂತೇನೋ, ಅದು ಆನಂದ್ ಅವರ ಅಪೋಸಿಟ್ ಪೇರ್ ಆಗಿ ಆ್ಯಕ್ಟ್ ಮಾಡಿದ್ದು, ಅದು ತುಂಬ ಚೆನ್ನಾಗಿ ಬಂತು. ಅಲ್ಲಿಂದ ನಾನು ಏನು ಮಾಡಿದೆ, ತಿರ್ಗಾ ನನ್ನ ಡಿಪ್ಲೊಮೋ ಮುಗಿದ ತಕ್ಷಣ ನಾನು ಯಾವುದೂ ಆ್ಯಕ್ಟಿಂಗ್ ಅಂತ ಕಂಟಿನ್ಯೂ ಮಾಡಲಿಲ್ಲ, ಯಾಕೆಂದರೆ ನನಗೆ ಐ ವಾಸ್ ಮೋರ್ ಪ್ಯಾಷನೇಟ್ ಟುವರ್ಡ್ಸ್ ಡ್ಯಾನ್ಸ್. ಸೊ ಡ್ಯಾನ್ಸ್ ಕಡೆಗೆ ಹೋಗಬೇಕು ಅಂತ ಎಲ್ಲ ಕಡೆ ಡ್ಯಾನ್ಸ್ ಪ್ರೋಗ್ರಾಮ್ಸು ಅದು ಇದೆಲ್ಲ ಮಾಡ್ತಾಯಿದ್ದೆ. ನಾನು ಡಿಪ್ಲೊಮೋ ಮುಗಿದ ತಕ್ಷಣವೇ ನಾನು ಅಮೇರಿಕಾಗೆ ಹೋಗಿ ಕೆಲಸ ಮಾಡಬೇಕು ಅಂತ ನಿರ್ಧಾರ ತೊಗೊಂಡು ನಾನು ಅಮೇರಿಕಾಗೆ ಹೊರಟೋದೆ. ನಾನು ಅದಾದಮೇಲೆ ಇಲ್ಲಿ ಅಭಿನಯಿಸಬೇಕು ಅದು ಇದೆಲ್ಲ ಏನೇನೋ ಕಂಟಿನ್ಯೂ ಮಾಡಿಕೊಳ್ಳಿಲ್ಲ. ಆದರೆ ನನಗೆ ಅಲ್ಲಿ ಅಮೇರಿಕಾಗೆ ಹೋಗಿ 3 ಇಯರ್ಸ್ ಕೆಲಸ ಮಾಡಿದಾಗ, ಯಾಕೆಂದರೆ ನಾನು ಒಂದು ಜೀವನದಲ್ಲಿ ನಾನೇ ಒಂದು ಚಾಲೆಂಜ್ ತೊಗೊಂಡಿದ್ದೆ, ನಾನು ಬೆಂಗಳೂರು ಸಿಟಿನಲ್ಲಿ ಸ್ವಂತ ಮನೆ ತೊಗೋಬೇಕು ಅಂತ. ಸೊ ಯಾಕೆಂದರೆ ಅದು ನಮ್ಮಮ್ಮನ ಆಸೆ ಆಗಿತ್ತು ನನಗಿಂತ ಹೆಚ್ಚಾಗಿ. ನಾವೇ ನಮ್ಮಮ್ಮಂಗೆ ಬಿಡಮ್ಮ ಬಾಡಿಗೆ ಮನೇಲಿರೋಣ ಅಂತಿದ್ವಿ. ಆದರೆ ನಮ್ಮಮ್ಮಂಗೆ ಒಂದು ಬೇಜಾರು ಏನಾಗೋಗಿತ್ತು ಅಂದರೆ ಬಾಡಿಗೆ ಮನೇಲಿರೋದಕ್ಕೆ ನೀವು ನಂಬಲ್ಲ, ಇದೇ ಸಮಾಜಕ್ಕೆ ನಾನು ಎಷ್ಟೆಲ್ಲ ಮಾಡ್ಕೊಂಬರ್ತಾಯಿದ್ರು ಕೆಲಸ, ಇದೇ ಸಮಾಜ ನಮ್ಗೇನು ಮಾಡ್ತಿತ್ತು, ನಾವು ಬೆಂಗಳೂರಿಂದ ಬೆಂಗಳೂರಿಗೆ ಬಂದ ತಕ್ಷಣ ನಾವು ಯಾವುದೇ ಮನೆ ಬಾಡಿಗೆಗೆ ಮನೆ ಕೇಳೋಕ್ಕೆ ಹೋದ್ರೂ, ಓ ನೀವು 3 ಜನ ಹೆಣ್ಮಕ್ಳ ನಿಮಗೆ ಮನೆ ಕೊಡೋದಿಲ್ಲ ಅಂತಂದವರು. ಇದು ಯಾವ ಲಾಜಿಕ್ಕು ಅಥವಾ ಯಾವ ರೀತಿ ಅವ್ರು ನಮ್ಮನ್ನು ತುಲನೆ ಮಾಡಿ ನೀವು 3 ಜನ ಹೆಣ್ಮಕ್ಳ ನಿಮಗೆ ಮನೆ ಕೊಡೋಲ್ಲ ಅಂತಿದ್ರು ಅಂತ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ನಾವೇನು ಟೀನೇಜ್ ವಯಸ್ಸಲ್ಲಿ ಇರಲಿಲ್ಲ ಎಲ್ಲೋ ಅವ್ರ ಮಗನ ಲವ್ ಮಾಡ್ಕೊಂಬಿಟ್ಟು ಮದುವೆ ಮಾಡ್ಕೊಂಬಿಡ್ತೀವಿ ಅಂತ ಅನ್ನೋದಕ್ಕೆ, ಅದೆಲ್ಲ ಇಲ್ಲದೆ ಹೋದ್ರೆ ನಾವೇನು ಚಿಕ್ಕ ಚಿಕ್ಕ ಮಕ್ಳಿಗೂ ಮನೆ ಓನರ್ಗೂ, ಓ ನೀವು ನಿಮ್ಮಲ್ಲಿ ಗಂಡಸ್ರಿಲ್ವಾ ನಿಮಗೆ ಮನೆ ಕೊಡೋದಿಲ್ಲ, ನೀವು 3 ಜನ ಹೆಣ್ಮಕ್ಳ ನಿಮಗೆ ಮನೆ ಕೊಡೋದಿಲ್ವಾ ಅಂತಿದ್ರು. ಇದೇ ಸಮಾಜ, ನಾನು ಇದೇ ಸಮಾಜಕ್ಕೆ ನಾನು ಇವಾಗ ಇಷ್ಟೆಲ್ಲ ಸಪೋರ್ಟ್ ಮಾಡ್ತೀನಲ್ಲ, ಅದೇ ಸಮಾಜ ನಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡಿತ್ತು ಅಂತ. ಆವಾಗ ನಮ್ಮಮ್ಮ ಪಾಪ ತುಂಬ ನೊಂದ್ಕೊಂಡು ಬೇಜಾರು ಮಾಡ್ಕೊಳ್ಳೋರು, ನೋಡು ನನಗೆ ಸ್ವಂತ ಮನೆ ಬೇಕೇ ಬೇಕು, ನಂಗೆ ಸ್ವಂತ ಮನೆ ಬೇಕೇ ಬೇಕು ಅಂತ. ನನಗೆ ಅದು ಯಾವುದೇ ರೀತಿ ಅಟ್ಯಾಚ್ಮೆಂಟ್ ಇಲ್ಲ, ಸ್ವಂತ ಮನೆಯೇ ಬೇಕು ಅಂತ, ಎಲ್ಲಿ ಬೇಕಾದರೂ ಜೀವನ ಸಾಗಿಸ್ಬಹುದು. ಸೊ ನಮ್ಮಮ್ಮನಿಗೋಸ್ಕರ ಅದನ್ನು ನಾವು ಬೆಂಗಳೂರಲ್ಲಿ ಮನೆ ತೊಗೊಳ್ಳೇಬೇಕು ಅಂತ ನಾನು ಅಮೇರಿಕಾಗೆ ನಾನು ಹೋಗೋಕ್ಕೂ ಕಾರಣನೂ ನನ್ನ ಡ್ಯಾನ್ಸ್. ದಟ್ ವಾಸ್ ಮೈ ಅಸೆಟ್. ನನ್ನ ಡ್ಯಾನ್ಸು ಅಕ್ಕ ಕನ್ನಡ ಸಮ್ಮೇಳನದಲ್ಲಿ ನಾನು ಭಾಗವಹಿಸಬೇಕು ಅಂತ ಅಂದ್ಬಿಟ್ಟು ಇಲ್ಲಿಂದ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೆ. ಆವಾಗ ಎಸ್ ಎಂ ಕೃಷ್ಣ ಸರು CM ಆಗಿದ್ದರು. ಆವಾಗ ಅವರನ್ನು ಭೇಟಿ ಮಾಡಿ ಅವ್ರನ್ನ ಕೇಳಿಕೊಂಡು ಇಲ್ಲಿ ಕನ್ನಡ ಆ್ಯಂಡ್ ಕಲ್ಚರ್ನ ಕೇಳಿಕೊಂಡು ಅಮೇರಿಕಾದಲ್ಲೂ ತುಂಬ ಜನರನ್ನ ನಾನು ಇಲ್ಲಿಂದ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ, ನಾನು ಅವಾಗಿನ್ನೂ ಚಿಕ್ಕ ಹುಡುಗಿ, ಆದರೆ ದೇವ್ರ ಅದೆಂಗೋ ನನಗೆ ಮೈಂಡ್ ಕೊಟ್ಟಿದ್ರು, ನೋಡು ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡು ನೀ, ಅದು ಡೆಸ್ಟಿನಿ ಅಲ್ಲಿ ಹೋಗಬೇಕು ಅನ್ನೋದು ಇದ್ದಾಗ ಏನಾಗುತ್ತೆ, ನಮ್ಮನ್ನು ಎಳ್ಕೊಂಡು ಹೋಗೋಕ್ಕೆ ದಾರಿ ತೋರಿಸುತ್ತೆ. ಸೊ ಆ ದಾರಿ ನನಗೆ ಎಲ್ಲೆಲ್ಲೆಲ್ಲಿ ತೋರಿಸ್ತು, ನಾನೇನೂ ಅಯ್ಯೋ ನಾ ಮಾಡೋಕ್ಕಾಗಲ್ಲ ಬಿಡು ಅಂತ ಅಂದ್ಕೊಳ್ಳಿಲ್ಲ, ನಾ ಮಾಡೇ ಮಾಡ್ತೀನಿ ಅಂತಲೇ ನಾನು ಶುರು ಮಾಡಿಕೊಂಡೆ. ಸೊ ಇಲ್ಲಿಂದ ಅಲ್ಲಿ ಹೋಗಿ ನಾನು ಕಾರ್ಯಕ್ರಮನ ಕೊಟ್ಟು ಅಲ್ಲಿ ನಾನು ಇನ್ನೊಂದು ನನಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿದ್ದು, ನಾನು ಅಮೇರಿಕಾಗೆ ಹೋಗಿ ಕಾಂಪಿಟೇಷನಲ್ಲಿ ಭಾಗವಹಿಸಿದಾಗ ಎಲ್ಲ ಕಾಂಪಿಟೇಷನಲ್ಲೂ ನನಗೆ ಫಸ್ಟ್ ಪ್ರೈಸ್ ಬಂತು. ಇಲ್ಲಿಂದ ಕಾಂಪಿಟೇಷನ್ ಹೋದಾಗ್ಲೂ ಆವಾಗ ನನಗೆ ಓ ಪರವಾಗಿಲ್ಲ, ಇಲ್ಲಿರೋ ಜನಗಳ ಮಧ್ಯದಲ್ಲೂ ನಾನು ಗೆಲ್ಲಬಲ್ಲೆ ಅಂತ ಅನ್ನೋದು ನನಗೆ ಅನ್ನಿಸ್ತು. ಅದಾದಮೇಲೆ ನನಗಲ್ಲೊಂದು ಸಣ್ಣ ಕೆಲಸ ಮಾಡ್ತಾಯಿದ್ದೆ ಒಂದು ಅಲ್ಲಿನ ನ್ಯೂಯಾರ್ಕ್ ಕಾರ್ಪೊರೇಷನಲ್ಲಿ, ಅದನ್ನು ಮುಗಿಸ್ಕೊಂಡು ಅಲ್ಲಿ ಏನೇನು ಸಂಪಾದನೆ ಮಾಡ್ಕೋಬೇಕು ಅದನ್ನ ಮಾಡ್ತಾ ಇದ್ದಾಗಲೂ ನಂಗೆ ಪ್ರತಿದಿನ ನನಗೆ ವಾಪಸ್ ಬಂದುಬಿಡಬೇಕು, ನಾನು ಬೆಂಗಳೂರಿಗೆ ವಾಪಸ್ ಬಂದುಬಿಡಬೇಕು ಅನ್ನೋದನ್ನೇ ನನ್ನ ಮೈಂಡಲ್ಲಿ ತುಂಬ ಇತ್ತು. ದಿನ ಅಳ್ತಾ ಇದ್ದೆ. ಅವಾಗೆಲ್ಲ ಫೋನ್ ಮಾಡೋದು ತುಂಬ ಕಾಸ್ಟ್ಲಿ ಇತ್ತು, ಅದಕ್ಕೆ ನಾನು ಲೆಟ್ರ್ ಬರೀತಿದ್ದೆ ದಿನ, ನನ್ನ ಸಿಸ್ಟರ್ಸ್ಗಳಿಂದ ಲೆಟ್ರ್ ಬರೆಯೋದು, ನನಗೆ ದಿನ ಏನೇನು ಅನ್ನಿಸ್ತಿದೆ, ನಾನು ವಾಪಸ್ ಬರಬೇಕು, ನಾನು ಇಂಡಿಯಾದಲ್ಲೇ ಏನಾದರೂ ಮಾಡಬೇಕು ಅಂತ. ಯಾಕೆಂದರೆ ದುಡ್ಡೊಂದೇ ಮುಖ್ಯ ಆಗೋದಿಲ್ಲ ಜೀವನದಲ್ಲಿ. ಅಫ್ಕೋರ್ಸ್ ಆ ಟೈಮಿಗೆ ನನಗೆ ಮುಖ್ಯ ಆಗಿತ್ತು. ಅನೇಕ ಜನರು ಇಲ್ಲಿಂದ ಹೋಗಿ ಅಲ್ಲಿ ನೆಲೆಸಿರೋವಂಥ ಜನರಿಗೆ ಏನಾಗ್ಬಿಟ್ಟಿರುತ್ತೆ, ಆ ಟೈಮಲ್ಲಿ ಆ ದುಡ್ಡೇ ಮುಖ್ಯ ಅನ್ನೋದಕ್ಕಾಗಿ ಅಲ್ಲಿ ನೀಟಾಗಿ ಸೆಟ್ಲ್ ಆಗಿಬಿಟ್ಟಿದ್ದೀವಿ ಅಂತ ವಾಪಸ್ ಬರೋದಕ್ಕೆ ಇಷ್ಟಪಡಲ್ಲ. ಆದರೆ ನಾನೊಂದು ಡಿಸಿಷನ್ ತೊಗೊಂಡೆ, ನನ್ನ ಪ್ಯಾಷನ್ನು ಕಲೆ ಅಂತ ಅನ್ನಿಸ್ಕೊಂಡಾಗ ಅಲ್ಲಿ ಒಂದೇ ಕಡೆ ಬೆಳೆಯೋಕ್ಕಾಗಲ್ಲ, ನಾವು
ದುಡ್ಡು ಸಂಪಾದನೆ ಮಾಡಬಹುದು. ಆಮೇಲೆ ನನಗೆ ಎಷ್ಟು ಬೇಕೋ ದುಡ್ಡು ಅಷ್ಟು ದುಡ್ಡು ಸಿಕ್ಕಿದ ತಕ್ಷಣ ವಾಪಸ್ ಬಂದ್ಬಿಟ್ಟೆ ಇಂಡಿಯಾಗೆ. ನನಗೆ ಬೇಡ, ನಾನು ಜಾಸ್ತಿ ಸಂಪಾದಿಸಬೇಕು ಅನ್ನೋದು ನನಗೆ ಯಾವುದೇ ರೀತಿಯ ಆಸೆ ಅಟ್ಯಾಚ್ಮೆಂಟ್ ಇಲ್ಲ, ನಾನು ಇಂಡಿಯಾದಲ್ಲೇ ಮಾಡ್ಕೊಳ್ಳೋಣ. ಆಮೇಲೆ ಇಂಡಿಯಾದಲ್ಲಿದ್ದಾಗ ನನಗೆ ಒಂದು ಹತ್ತು ಹಲವಾರು ಡ್ಯಾನ್ಸ್ ಕಾರ್ಯಕ್ರಮಗಳನ್ನ ಮತ್ತು ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನ ನಾನು ಮಾಡಬಹುದು. ಆದರೆ ಅಲ್ಲಿದ್ದಾಗ ಹಂಗೆ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಅಲ್ಲಿ ಕೆಲಸದ ಟೈಮ್ ಅಂದರೆ ಕೆಲಸಕ್ಕೆ ಹೋಗ್ಬಿಟ್ಟು ಕೆಲಸನೇ ಮಾಡಬೇಕಾಗತ್ತೆ. ಸೊ ನಾನು ಅಲ್ಲಿಗೆ ಹೋಗೋಕ್ಕೆ ಮುಂಚೆನೂ ಇಲ್ಲಿ ನಾನು HTML ವೆಬ್ಸೈಟ್ ಡಿಸೈನ್ನ ಹೇಗೆ ಮಾಡಬೇಕು, ಜಾವಾ ಸ್ಕ್ರಿಪ್ಟ್ ಮೂಲಕ ವೆಬ್ಸೈಟ್ ಡಿಸೈನ್ ಹೇಗೆ ಮಾಡಬೇಕು ಅದೆಲ್ಲ ಕಲ್ತ್ಕೊಂಡು ಹೋಗಿದ್ದೆ ನಾನು. ಯಾಕೆ ಅಂದರೆ ಅಲ್ಲಿ ಯಾವುದಾದ್ರು ಒಂದು ಆಪರ್ಚುನಿಟಿ ಸಿಕ್ಕಿದ ತಕ್ಷಣ ನಾನು ಅದನ್ನ ಎಕ್ಸ್ಪ್ಲೋರ್ ಮಾಡ್ಕೋಬೇಕು, ನನಗೆ ಅದು ಬರಲ್ಲ ಇದು ಬರಲ್ಲ ಅಂತ ಹೇಳ್ಕೋಬಾರ್ದು ಅಂತಾನೆ. ನಾನು ನನ್ನದು ಸೆಕ್ರೆಟರಿಯಲ್ ಕೋರ್ಸ್ ಬ್ಯಾಕ್ಗ್ರೌಂಡ್ ಇದ್ರೂ ನಾನು ಇದನ್ನು ಕೂಡ ಕಲ್ತ್ಕೊಂಡು ಹೋಗಿದ್ದೆ ಅಲ್ಲಿ. ಆಪರ್ಚುನಿಟಿ ಸಿಕ್ಕಿದ ತಕ್ಷಣ ಕೆಲಸ ಮಾಡಬೇಡ ಅಂತ. ನೀವು ನಂಬಲ್ಲ, ನನಗೆ ಅದೇ ರೀತಿ ಆಪರ್ಚುನಿಟಿ ಸಿಕ್ತು. ಅಲ್ಲೆಲ್ಲ ವೆಬ್ಸೈಟ್ ಡಿಸೈನ್ ಮಾಡ್ಕೊಳ್ಳೋದನ್ನ ನಾನೇ ಅವ್ರುಗಳಿಗೆ ಹೇಳಿದೆ, ನೋಡಿ ನಿಮ್ದೆಲ್ಲ ಸ್ವಂತ ವೆಬ್ಸೈಟ್ ಮಾಡ್ಕೊಳ್ಳಿ, ಈ ರೀತಿ ನೀವು ಪ್ರಮೋಟ್ ಮಾಡ್ಕೋಬಹುದು ಅಂತ. ಅವಾಗ ತಾನೇ ಇಂಟರ್ನೆಟ್ಗಳೆಲ್ಲ ಇದ್ದಿದ್ದರಿಂದ ಎಲ್ರಿಗೂ ಅದನ್ನ ಶುರು ಮಾಡಿಕೊಂಡು ಅಲ್ಲೂ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೆ ಕೆಲವರಿಗೆ, ಡ್ಯಾನ್ಸ್ ಹೇಳ್ಕೊಟ್ಕೊಂಡು ಅದನ್ನು ವೀಕೆಂಡಲ್ಲಿ ಸಂಪಾದನೆ ಮಾಡ್ತಾ ಇದ್ದೆ. ಸೊ ಅದೆಲ್ಲ ಆದಮೇಲೆ ನಾನು ಇಲ್ಲಿಗೆ ವಾಪಸ್ ಬಂದುಬಿಟ್ಟೆ, ತಿರ್ಗಾ ಇಂಡಿಯಾಗೆ ಬಂದು ಸಂತೋಷವಾಗಿ ನಾನು ನಮ್ಮಮ್ಮನ ಜೊತೆ ಸೇರಿಕೊಂಡು, ಅಂದರೆ ಅವರು ಇನ್ವೆಸ್ಟ್ ಮಾಡಿದ್ರು, ನಾನು ಜೊತೆ ಸೇರಿಕೊಂಡು ನಾನು ನಮ್ಮಮ್ಮ ಬನಶಂಕರಿ ಥರ್ಡ್ ಸ್ಟೇಜಲ್ಲಿ ಒಂದು ಸ್ವಂತ ಮನೆ ತೊಗೊಂಡ್ವಿ. ದಟ್ ವಾಸ್ ನನ್ನ ನಮ್ಮೆಲ್ಲರ ಆಸೆ, ನಾವು ಬೆಂಗಳೂರು ಸಿಟಿಲಿ ಒಂದು ಸ್ವಂತ ಮನೆ ತೊಗೋಬೇಕು ಅಂತ ನಮ್ಮ ಆಸೆ ಆವಾಗ ನೆರವೇರಿತ್ತು.